ಜಿಲ್ಲೆಯ ಪ್ರತಿಷ್ಠಿತ ಗ್ರಾಮೀಣ ವ್ಯವಸಾಯ ಸಹಕಾರಿ ಸಂಘ ಬೆಳಕೆ ಭಟ್ಕಳ ಇದರ ಸಹಕಾರಿ ಸೌಧ ನೂತನ ಕಟ್ಟಡ ಉದ್ಘಾಟನೆಯನ್ನ ಶ್ರೀರಾಮಕ್ಷೇತ್ರದ ಮಠಾಧೀಶ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ನೆರವೇರಿಸಿದರು. ನಂತರ ವೇದಿಕೆಯಲ್ಲಿ ಆಶೀರ್ವಚನ ನೀಡಿದ ಸ್ವಾಮೀಜಿ, ನಮ್ಮೆಲ್ಲರ ಬದುಕೆ ಸಹಕಾರದ ಪ್ರತೀಕವಾಗಿದೆ. ನಮ್ಮನ್ನ ಆಳುವ ಸರ್ಕಾರಗಳು ಜನರ ತೆರಿಗೆ ಹಣದಿಂದಲೇ ಯೋಜನೆ ರೂಪಿಸಿ ಜನರಿಗೆ ನೀಡುತ್ತವೆ. ಪರಸ್ಪರ ಸಹಕಾರದಿಂದ ಮಾತ್ರ ಅಭಿವೃದ್ಧಿ ಸಾಧ್ಯ. ಸಾಲ ನೀಡುವಾಗ, ವಸೂಲು ಮಾಡುವಾಗ ಸಹಕಾರ ಸಂಘಗಳು ಸಹಕಾರ ಧರ್ಮವನ್ನ ಪಾಲಿಸಬೇಕು. ಸಹಕಾರಿ ಸಂಘದಲ್ಲಿರುವ ಹಣ ಗ್ರಾಹಕರದ್ದು ಎಂಬ ಭಾವನೆ ಮೂಡಿದಾಗ ಅಲ್ಲಿ ಲೋಪ ಸಂಭವಿಸಲು ಸಾಧ್ಯವಿಲ್ಲ. ಸಹಕಾರಿ ಸಂಘದಲ್ಲಿ ಪಕ್ಷಭೇದ ಬೇಡ, ಸಹಕಾರಿ ಮುಖ ಮಾತ್ರ ಇರಲಿ ಎಂದರು. ಲೋನ್ ಅನ್ನು ಪಡೆದು ಮತ್ತೆ ಅವರು ಅದಕ್ಕೆ ಬಡ್ಡಿಯನ್ನು ಕೊಡದಿದ್ದರೆ ಬ್ಯಾಂಕ್ಗೆ ಇಲ್ಲಿ ಲಾಭ ಬರ್ತದೆ. ಆ ರೀತಿಯಲ್ಲಿ ಬ್ಯಾಂಕ್ಗಳ ವಿಚಾರವೇ ಒಂದು ಅದ್ಭುತ. ಒಂದೊಮ್ಮೆಗೆ ನಾವು ಬಹಳ ಹಿಂದಕ್ಕೆ ಹೋದ್ರೆ ಸಹಕಾರ ಅಂದ್ರೆ ಏನು? ನಮ್ಮ ಬದುಕೇ ಒಂದು ಸಹಕಾರ ಅಂತೆ. ಸ್ವಲ್ಪ ನೀರು ಮೇಲೆ ಆಕಾಶಕ್ಕೆ ಹೋಗ್ತದೆ, ದುಪ್ಪಟ್ಟು ಮಳೆಯಾಗಿ ಬರ್ತದೆ, ರೈತನಿಗೆ ರಕ್ಷಣೆ ಕೊಡ್ತದೆ. ಹೃದಯದಲ್ಲಿ ಉತ್ಪತ್ತಿಯಾದಂತಹ ರಕ್ತ ಅಲ್ಲಿ ನಿಲ್ಲುವುದಿಲ್ಲ, ಅದು ಮತ್ತೆ ಸಹಕರಿಸುತ್ತದೆ, ಇಡೀ ಬೋಡೆಗೆ ಕೊಡ್ತದೆ. ಅದೇ ಹೃದಯದಲ್ಲಿ ನಿಂತರೆ ಹಾರ್ಟ್ ಫೈಲ್ ಆಗ್ತದೆ. ಇಲ್ಲಿ ನಮ್ಮ ಸರ್ಕಾರದ ಪ್ರತಿನಿಧಿ ಹೆಬ್ಬಾರ್ ಇದ್ದಾರೆ. ಸರ್ಕಾರಕ್ಕೆ ನೀವು ಸ್ವಲ್ಪ ಟ್ಯಾಕ್ಸ್ ಕೊಟ್ರೆ 106 ಯೋಜನೆಯ ಮುಖಾಂತರ ಮತ್ತೆ ನಿಮ್ಮ ಗ್ರಾಮಕ್ಕೆ ನಿಮ್ಮ ಮನೆ ಮನೆಗೆ ಬರ್ತದೆ ಅಂತೆ. ಹಾಗೆ ಸಹಕಾರ ಎಂಬುದು ಇಡೀ ನಮ್ಮ ವ್ಯವಸ್ಥೆಯಲ್ಲಿ ಪಂಚಭೂತಗಳು, ಅದು ಜಲತತ್ವ, ಪೃಥ್ವಿತತ್ವ, ಅಗ್ನಿತತ್ವ, ವಾಯುತತ್ವ, ಆಕಾಶತತ್ವ ಇರಬಹುದು, ಎಲ್ಲಾ ತತ್ವಗಳು ಸಹಕಾರವನ್ನ ಅವಲಂಬಿಸಿರ್ತದೆ. ಆದ್ರೆ ಅದರ ಜ್ಞಾನದ ಕೊರತೆ ಆಗ್ತದೆ ನಮಗೆ. ಎಲ್ಲಾ ಕಡೆಯಲ್ಲಿ ಜ್ಞಾನದ ಕೊರತೆಯಿಂದ, ಅಜ್ಞಾನದಿಂದಾಗಿ ನಮ್ಮ ಬದುಕು ದುಸ್ತರ ಆಗ್ತದೆ. ಸಹಕಾರಿ ಕ್ಷೇತ್ರದಲ್ಲಿ ಸಂಘ ಹಾಗೂ ಗ್ರಾಹಕರ ಒಳಿತನ್ನ ಅವಲಂಬಿಸಿಕೊಂಡು ವ್ಯವಹಾರ ನಡೆಯಬೇಕು. ರಾಜಕೀಯೇತರ ನೆಲೆಗಿನ್ನಾಗಿ ಸಹಕಾರಿ ಕ್ಷೇತ್ರವನ್ನ ಉಳಿಸಿಕೊಳ್ಳಬೇಕೆಂದು ಸಚಿವ ಶಿವರಾಮ್ ಹೆಬ್ಬಾರ್ ಹೇಳಿದ್ರು. ಸಂಘದ ಸಾಲ ವಸೂಲಾತಿಯು ಸಂಘದ ಜೀವಂತಿಕೆಯ ಲಕ್ಷಣವಾಗಿದೆ. ಕಳೆದ 7 ದಶಕಗಳಲ್ಲಿ ಬೆಳಕೆ ವ್ಯವಸಾಯ ಸಹಕಾರಿ ಸಂಘವು ಹಲವಾರು ಏಳು ಬೀಳುಗಳ ನಡುವೆಯೂ ಸಂಘವು ಷೇರುದಾರ ಹಾಗೂ ಸಿಬ್ಬಂದಿಗಳ ಪರಿಶ್ರಮದಿಂದ ಅಭಿವೃದ್ಧಿ ಪಥದತ್ತ ಸಾಗಿದ್ದು ಪರ ಜಿಲ್ಲೆಗೂ ಸಂಘದ ಸೇವೆ ವಿಸ್ತಾರಗೊಂಡಿದೆ. ಸಹಕಾರಿ ಧುರೀಣ ಎಂಎಸ್ ನಾಯ್ಕರ ಸೇವೆ ಈ ಸಂಸ್ಥೆಗೆ ಸಿಕ್ಕಿದ್ದು ಸಂಘದ ಬೆಳವಣಿಗೆಗೆ ಪ್ರೇರಕವಾಗಿದೆ ಎಂದರು. ಆ ಸಂಘ ಸದಸ್ಯರಿಗೆ ಕೊಡಬೇಕಾದಂತಹ ಸಾಲ ಮತ್ತು ಆ ಸಂಸ್ಥೆಯ ಸಂಘದಲ್ಲಿ ಇರ್ತಕ್ಕಂಥ ಜನ ಈ ಸಂಸ್ಥೆಯನ್ನು ಚಿತ್ತಕ್ಕೆ ಬೆಳೆಸೋದಕ್ಕೆ ಪ್ರಯತ್ನ ಮಾಡುವಾಗ ಸಂಘದ ಸದಸ್ಯರು ಕಾಲಕಾಲಕ್ಕೆ ಸಾಲದ ವಾಪಸ್ಸಾಗ್ತದೆ. ಇದೆರಡೂ ನಡೆದಾಗ ಮಾತ್ರ ಒಂದು ಸಂಘದ ಜೀವಂತಿಗೆ ಕಾಣೋದಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ 7 ದಶಕಗಳ ಕಾಲ ಈ ಸಂಘ ಅನೇಕ ಏಳು ಬೀಳುಗಳನ್ನು ಕಂಡು ಸಹಿತ ಇವತ್ತು 4 ಕೋಟಿಯಷ್ಟು ಲಾಭ, 1 ಕೋಟಿಯಷ್ಟು ಲಾಭ, 5 ಕೋಟಿಯಷ್ಟು ಡೆಪಾಸಿಟ್, 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಂದರವಾದಂತಹ ಕಟ್ಟಡ, ಹೆಡ್ ಆಫೀಸ್ ಸೇರಿ ಇದು ಹೊತ್ತಾಗಿ 3 ಬ್ರಾಂಚ್ಗಳು, ಅದನ್ನು ಉತ್ತರ ಕನ್ನಡ ಜಿಲ್ಲೆ ಗಡಿಯನ್ನು ದಾಟಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ತನ್ನ ಪಾದಾರ್ಪಣೆ ಮಾಡಿರ್ತಕ್ಕಂತಹ ಈ ಬ್ಯಾಂಕ್ ನಮ್ಮ ಜಿಲ್ಲೆಯ ಒಂದು ಪ್ರತಿಷ್ಠಿತ ಪ್ರಾಥಮಿಕ ಪತ್ತೆ ಸಹಕಾರಿ ಸಂಘ ಸಂಸ್ಥೆಗಳಲ್ಲಿ ವಿಶೇಷ ಸ್ಥಾನವನ್ನು ಕಲ್ಪಿಸಿದೆ.
ಆ ಕಾರಣಕ್ಕಾಗಿ ಸಂಘದ ಅಧ್ಯಕ್ಷರನ್ನ ಎಲ್ಲ ಪದಾಧಿಕಾರಿಗಳನ್ನು ಹಾರ್ದಿಕವಾಗಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಪರವಾಗಿ ಅಪೆಕ್ಸ್ ಬ್ಯಾಂಕಿನ ನಿರ್ದೇಶಕರ ಪರವಾಗಿ ಹಾರ್ದಿಕವಾಗಿ ಅಭಿನಂದನೆ ಸಲ್ಲಿಸುತ್ತೆ. ಬೆಳಕೆ ಗ್ರಾಮೀಣ ವ್ಯವಸಾಯ ಸಹಕಾರಿ ಸಂಘವು ಹಲವಾರು ಮಹನೀಯರ ಪರಿಶ್ರಮದಿಂದ ಬೆಳೆದು ನಿಂತಿದ್ದು ಅದರ ಹಿರಿಮೆಯನ್ನ ಉಳಿಸಿಕೊಂಡು ಹೋಗಬೇಕೆಂದು ಸಹಕಾರಿ ಧುರಿಣೆ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯೆ ಲಕ್ಷ್ಮೀ ನಾಯಕ್ ಬೆಳಕೆ ಹೇಳಿದ್ರು. ಸಂಘದ ವತಿಯಿಂದ ಸನ್ಮಾನ ಸ್ವೀಕರಿಸಿ ನಂತರ ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಬೆಳಕೆ ಗ್ರಾಮೀಣ ಸಹಕಾರಿ ಸಂಘದ ಅಧ್ಯಕ್ಷ ಮಂಜುನಾಥ್ ನಾಯ್ಕ್, ಮುಖ್ಯ ಕಾರ್ಯನಿರ್ವಾಹಕ ಅಣ್ಣಪ್ಪ ನಾಯ್ಕ್, ಶಾಸಕ ಸುನಿಲ್ ನಾಯ್ಕ್, ಮಾಜಿ ಶಾಸಕ ಮಂಕಾಳ್ ವೈದ್ಯ, ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ಇದರ ಉಪಾಧ್ಯಕ್ಷ ಮೋಹನ್, ಬೆಳಕೆ ಗ್ರಾಮೀಣ ವ್ಯವಸಾಯ ಸಹಕಾರಿ ಸಂಘದ ಉಪಾಧ್ಯಕ್ಷ ನಾರಾಯಣ್ ನಾಯ್ಕ್, ನಿರ್ದೇಶಕರುಗಳಾದ ವಾಸು ನಾಯ್ಕ್, ಕೃಷ್ಣ ಮೊಗೇರ್, ಪಾಂಡುರಂಗ ನಾಯ್ಕ್, ದೇವಯ್ಯ ನಾಯ್ಕ್, ಮಹಾದೇವ್ ನಾಯ್ಕ್, ನಾಗೇಶ್ ನಾಯ್ಕ್, ದೇವಾನಂದ್ ಮೊಗೇರ್, ರಮೇಶ್ ಗೊಂಡ, ವೆಂಕಟೇಶ್ ನಾಯ್ಕ್, ಲಲಿತಾ ನಾಯ್ಕ್, ಜ್ಯೋತಿ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು. ಝೆಂಕಾರ್ ಮೆಲೋಡಿಸ್ನ ವಿದ್ಯಾರ್ಥಿನಿಯರು ಭರತನಾಟ್ಯದ ಮೂಲಕ ಸ್ವಾಗತ ಕೋರಿದರು. ಸಿಂಚನ ಹಕ್ರೆ ಹಾಗೂ ಸಂಗಡಿಗರು ಪ್ರಾರ್ಥನೆಯನ್ನ ಹಾಡಿದ್ರು. ಕೆಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಶಿವರಾಮ್ ಹೆಬ್ಬಾರ್, ಸಂಘಕ್ಕೆ ನಿವೇಶನ ಒದಗಿಸಿಕೊಟ್ಟ ಮಾಜಿ ಶಾಸಕ ಮಂಕಾಳ್ ವೈದ್ಯ, ಸಂಘದ ಹಾಲಿ ಅಧ್ಯಕ್ಷ ಮಂಜುನಾಥ್ ನಾಯ್ಕ್, ಮುಖ್ಯ ಕಾರ್ಯನಿರ್ವಾಹಕ ಅಣ್ಣಪ್ಪ ನಾಯ್ಕ್, ಮಾಜಿ ಅಧ್ಯಕ್ಷರು, ನಿರ್ದೇಶಕರು, ನೂತನ ಕಟ್ಟಡದ ಗುತ್ತಿಗೆದಾರ ಸುರೇಶ್ ನಾಯ್ಕ್ ಹೊಸ್ಮನೆ, ಎಜಿ ಅಸೋಸಿಯೇಟ್ಸ್ ಉಡುಪಿ ಇದರ ಅಭಿಯಂತರ ಎಂ ಗೋಪಾಲ ಭಟ್, ಮಂಗಳೂರು ಕೆವೈ ಆರ್ಕಿಟೆಕ್ಟ್ ಅಸೋಸಿಯೇಟ್ಸ್ ಇದರ ಚಂದ್ರಕಿರಣ್, ಭಟ್ಕಳ ಬೆಂಗ್ರಿಯ ಎಸ್ಎಂ ಮೋಡೂರ್ಸ್ನ ಸಂಜಾವ್ ಜಾರ್ಜ್ ಡಿಕೋಸ್ತಾ ಸೇರಿದಂತೆ ಹಲವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಇದಕ್ಕೂ ಪೂರ್ವದಲ್ಲಿ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರನ್ನ ಪೂರ್ಣಕುಂಭ ಮೆರವಣಿಗೆಯ ಮೂಲಕ ಭವ್ಯ ಸ್ವಾಗತವನ್ನ ಕೋರಲಾಯಿತು. ಬೆಳಕೆ ಹಾಗೂ ಯಲ್ವಡಿ ಕುವೂರ್ ಭಾಗದ ನೂರಾರು ಮಹಿಳೆಯರು ಪೂರ್ಣಕುಂಭ ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು. ಚಂಡೆ ವಾದನ ಮೆರವಣಿಗೆಗೆ ವಿಶೇಷ ಕಳೆಯನ್ನ ತಂದುಕೊಟ್ಟಿತು. ಪಟಾಕಿ ಸಿಡಿಸಿ ಸ್ವಾಮೀಜಿ ಆಗಮನವನ್ನ ಸಂಭ್ರಮಿಸಲಾಯಿತು. ಮೆರವಣಿಗೆಯುದ್ದಕ್ಕೂ ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಪೇನ್ ಕ್ಲಿನಿಕ್, ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು, ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್, ಸ್ಟ್ರೋಕ್, ನ್ಯೂರೋ ಡೆವಲಪ್ಮೆಂಟ್, ಲೇಸರ್, ವ್ಯಾಕ್ಸ್, ಸ್ಪೈನಲ್ ಟ್ರಾಕ್ಷನ್, ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್, ಪಲ್ಸ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥೆರಪಿ, ನರ್ವ್ ಅಂಡ್ ಮಸಲ್ ಸ್ಟಿಮ್ಯುಲೇಷನ್, ನ್ಯೂರಲ್ ಅಂಡ್ ಜಾಯಿಂಟ್ಸ್ ಮೊಬೈಲೈಸೇಷನ್, ಪೋಸ್ಟ್ ನತಾಲ್ ಎಕ್ಸರ್ಸೈಸ್ ಟ್ರೈನಿಂಗ್, ಮಿಯೋಫೇಶಿಯಲ್ ರಿಲೀಸ್ ಆಫ್ ಫೇಸಿಯಾ, ನ್ಯೂರೋಲಾಜಿಕಲ್ ರಿಹಾಬಿಲಿಟೇಷನ್ ಫಾರ್ ಪ್ಯಾರಾಲಿಸಿಸ್ ಪೇಷಂಟ್ ವಿತ್ ಅಡ್ವಾನ್ಸ್ಡ್ ಟೆಕ್ನಿಕ್, ಸೆರೆಬ್ರಲ್ ಪಾಲ್ಸೆ ಅಂಡ್ ಡಿಲೇಡ್ ಮೈಲ್ಸ್ಟೋನ್ ಎಕ್ಸರ್ಸೈಸ್ ಅಂಡ್ ರೆಹೆಬ್ ಫಾರ್ ಪೇಡಿಯಾಟ್ರಿಕ್ ಪೇಷಂಟ್, ಮೈಕ್ರೋ ಕರೆಂಟ್ ಥೆರಪಿ ಫಾರ್ ರೇಡಿಯೇಟಿಂಗ್ ಪೇನ್. ಹೋಮ್ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಕಂಡೀಷನ್ ಸರ್ವಿಕಲ್ ಅಂಡ್ ಲಂಬರ್ ಸ್ಪಾಂಡಿಲೋಸಿಸ್, ರೇಡಿಯೇಟಿಂಗ್ ಜಾಯಿಂಟ್ ಪೇನ್ ಮ್ಯಾನೇಜ್ಮೆಂಟ್, ಟ್ರೆಪಿಜಿಪಿಸ್, ಸರ್ವಿಕೋಜೆನಿಕ್ ಹೆಡೆಕ್, ವೆರ್ಟಿಗೋ, ಕರ್ಪಲ್ ಟನಲ್ ಸಿಂಡ್ರೋಮ್, ಟೆನ್ನಿಸ್ ಎಲ್ಬೋ, ಗಾಲ್ಫರ್ಸ್ ಎಲ್ಬೋ, ಲೋ ಬ್ಯಾಕ್ ಪೇನ್, IVDP, ಓರ್ಥಿಯಾರ್ಥಿಟಿಸ್, ಫ್ರೋಜರ್ ಶೋಲ್ಡರ್, ಹೀಲ್ ಪೇನ್, ಸ್ಟ್ರೋಕ್ ಅಂಡ್ ಸೆರೆಬ್ರಲ್ ಪಾಲ್ಸಿ ರಿಹಾಬಿಲಿಟೇಷನ್, ಸ್ಪೋರ್ಟ್ಸ್ ಇಂಜುರಿ, ಲಿಗಮೆಂಟ್ ಇಂಜುರಿ ರಿಹಾಬಿಲಿಟೇಷನ್, ಸ್ಟ್ರೇನ್, ಸ್ಪ್ರೇನ್, ಸಾಫ್ಟ್ ಟಿಶ್ಯೂ ಇಂಜುರಿ, ಪೋಸ್ಟ್ ಟ್ರಾಮಾಟಿಕ್ ಸ್ಟಿಫ್ನೆಸ್, ಬೆಲ್ಸ್ ಪಾಲ್ಸಿ, ಪೋಸ್ಟ್ ಕೋವಿಡ್ ರಿಹಾಬಿಲಿಟೇಷನ್. ಫಾರ್ ಅಪಾಯಿಂಟ್ಮೆಂಟ್ ಕಾಂಟ್ಯಾಕ್ಟ್ 0838-222-222, ಮೊಬೈಲ್ ನಂಬರ್ 9740809295. ಫಾರ್ ವಿಸಿಟ್ G8 ಸುಮನ್ ಲಕ್ಷ್ಮಿ ಎನ್ಕ್ಲೇವ್ ನಿಯರ್ ನಾಗಮಂಗಲ ಹೃದಯಾಲಯ ಕಾಜುಬಾಗ್ ಕಾರವಾರ.